पारं अंदरे बड़ी का आ गुलगुला मुमत्ता नहीं ನೀವು ಪರಂ ಆದ್ಮೇಲೆ ಕಥಂ ಪ್ರತಿ ಕಥಂ ಅಂದ್ರೆ ಹೇಗೆ ಪ್ರತಿ ಅಂದ್ರೆ ಅದಕ್ಕೆ ರಾಮಂ ಪ್ರತಿ ಅವದತ್ ರಾಮನಿಗೆ ಹೇಳಿದ ಆತಪ ಅಂದ್ರೆ ಬಿಸಿಲು ಛತ್ರಂ ಅಂದ್ರೆ ಕೊಡೆ ಇದರಲ್ಲಿ ಮಳೆಗಾಲದ ಪರಿಸ್ಥಿತಿಯನ್ನ ವರ್ಣಿಸುವ ಮಾತು ಆರಂಭದಲ್ಲಿ ಬಂದಿದೆ ಇದಾನೀಂ ವರ್ಷಾಕಾಲ ಈಗ ವರ್ಷಾಕಾಲವು ಆಕಾಶ ಮೇಘೈ ಸಂಚನ್ನಂ ಪಶ್ಯ ಅಂದ್ರೆ ನೋಡು ಆಕಾಶವು ಮೋಡಗಳಿಂದ ಚಂಚನ್ನಂ ಆವರಿಸಲ್ಪಟ್ಟಿದೆ ಆಕಾಶ ಅನ್ನೋದು ಸ್ಪೇಸ್ ಅಥವಾ ನಾವು ಮೇಲ್ಭಾಗದಲ್ಲಿ ಕಾಣುವ ನೀಲಿ ಭಾಗ ಬಣ್ಣದಕ್ಕೆ ನೀಲಿ ಇಲ್ಲದೇ ಇದ್ರೂ ಕೂಡ ಬಣ್ಣದಲ್ಲಿ ಕಾಣುತ್ತೆ ಹಾಗೆ ಸರ್ವತ್ರ ವೃಷ್ಟೇ ಧಾರಾ ಪತಂತಿ ಧಾರಾ ಪತಂತಿ ಸರ್ವತ್ರ ಮತ್ತೊಂದು ಅವ್ಯಯ ಇಲ್ಲಿ ಸರ್ವತ್ರ ಅಂದ್ರೆ ಎಲ್ಲಾ ಕಡೆ ಇದೆಲ್ಲ ವಾಕ್ಯಗಳಲ್ಲೂ ಒಂದೇ ತರ ಪ್ರಯೋಗ ಆಗುತ್ತೆ ಸರ್ವತ್ರ ಎಲ್ಲೆಡೆ ಧಾರಾ ವೃಷ್ಟಿಯ ತುರಿವಿಕೆ ವೃಷ್ಟಿಧಾರಾ ಪತಂತಿ ಬೀಳುತ್ತಿವೆ ಅಂದ್ರೆ ಸುರಿಯುದು ಅಂತ ಹೇಳ್ತೇವಲ್ಲ ಮಳೆ ಸುರಿಯುವುದು ಮಳೆ ಬರುವುದು ಅಂತ ನಾವು ಹೇಳ್ತೇವೆ ಜೋರ್ ಇದ್ರೆ ಮಳೆಗೆ ನಾವು ಲೋಟೆಯಲ್ಲಿ ನೀರನ್ನು ಸುರಿಯುವುದು ಅಂತ ಹೇಳ್ತೇವೆ ಲೋಟೆಯಲ್ಲಿ ನೀರು ಬರುದು ಅಂತ ಹೇಳಲ್ಲ ಜೋರ್ ಬಂದಾಗ ಅದು ಸುರಿಯುವುದು ಹಾಗೆ ಧಾರಾಹ ಅನ್ನೋದು ಪತಂತಿ ಅನ್ನುವ ಶಬ್ದಕ್ಕೆ ಸರಿ ಹೋಗುತ್ತೆ ಜನಾ ಸ್ವೀಯಾನಿ ಕರ್ಮಾಣಿ ತತ್ವ ಗ್ರಹಂಗತಾ ಮಳೆ ಬಂದ್ರೆ ಎಲ್ರಿಗೂ ಅವರವ್ರ ಕೆಲಸ ಬೇಗ ಮುಗಿಸಿ ಮನೆಗೆ ಹೋಗಿ ಸೇರ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಿರುತ್ತೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ಮುಗಿಸಿ ಸ್ವೀಯಾನಿ ಕರ್ಮಾಣಿ ತಮ್ಮ ತಮ್ಮ ಕರ್ಮಗಳನ್ನು ತೆಕ್ತ್ವಾ ಬಿಟ್ಟು ಮುಗಿಸಿ ಅಲ್ಲ ಕೆಲವೊಮ್ಮೆ ಬಿಟ್ಟು ರಸ್ತೆಯಲ್ಲಿ ಏನೋ ಮಾರಾಟ ಮಾಡ್ತಿರ್ತಾರೆ ಮಳೆ ಬಂದಾಗ ಜೋರು ಬಂತು ಅಂದ್ರೆ ಅದನ್ನ ಅಲ್ಲೇ ಮುಚ್ಚಿಟ್ಟು ಸ್ವಲ್ಪ ಹೊತ್ತಿಗೆ ಬಿಡುತ್ತೆ ಅಂತ ಅನ್ಸಿದ್ರೆ ಅಲ್ಲೇ ಬದಿಯಲ್ಲೆಲ್ಲೋ ನಿಲ್ಕೊ ನಿಂತ್ಕೊಳ್ತಾರೆ ಬಿಡುವಂತದ್ದಲ್ಲ ಅಂತ ಗೊತ್ತಾದ್ರೆ ಗಂಟು ಮುಟ್ಟೆ ಕಟ್ಟಿ ತಕ್ಷಣ ಮನೆ ಕಡೆ ಹೊರಡ್ತಾರೆ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಪಕ್ಷಿಣ ಶೈತ್ಯೇನ ಪೀಡಿತ ವೃಕ್ಷಾಣ ಶಾಖಾ ಸುತಿಷ್ಠಂತಿ ಪಕ್ಷಿಗಳು ಚಳಿಯಿಂದ ಒದ್ದಾಡುತ್ತಾ ಮರಗಳ ಗೆಲ್ಲುಗಳಲ್ಲಿ ವಾಸ ಮಾಡುತ್ತವೆ ಅಥವಾ ನೆಲೆಗೊಳ್ಳುತ್ತವೆ ಕೃಷಿ ವಲಾಹ ಪರಂ ಕ್ಷೇತ್ರಾಣಿ ಕರ್ಷಂತಿ ಆದ್ರೆ ಮಳೆ ಬಂದ್ರೆ ಎಲ್ರಿಗಿಂತ ಹೆಚ್ಚು ಕೃಷಿ ಖುಷಿ ಪಡುವುದು ಕೃಷಿಕ ಅದು ಗಾಳಿ ಜೋರಿದ್ದು ನಿಲ್ಲಿಕೆ ಆಗುದಿಲ್ಲ ಅಂದ್ರೆ ಮಾತ್ರ ಅವರು ಎದ್ದು ಹೊರಗೆ ಬರ್ತಾರೆ ಇಲ್ಲಾಂದ್ರೆ ಮ ನಾವು ನೀವು ನೋಡಿದ್ರೆ ಕಾ ಈ ಗದ್ದೆ ಕೆಲಸದವರನ್ನ ನೀವು ನೋಡಿದ್ರೆ ಮಳೆ ಬರ್ತಾ ಇದ್ರು ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಕೊರ್ರಂಬು ಅಂತು ಬರುತ್ತೆ ಬೆನ್ನ ಮೇಲೆ ಒಂದು ಆ ಎಲೆಯ ಬುಟ್ಟಿ ತರ ಕಟ್ಕೊಂಡಿರ್ತಾರೆ ಅದು ಇಡೀ ದೇಹವನ್ನು ಕವರ್ ಮಾಡುತ್ತೆ ಬಗ್ಗಿ ಅವ್ರ ಪಾಡಿಗವರು ಅಹ್ ಕಳೆ ಕೀಳುವುದೋ ಅಥವಾ ನಾಟಿ ಮಾಡುವುದೋ ಇಂಥದ್ದು ಏನೇ ಇದ್ರು ಅವ್ರು ಪಾಡಿಗೆ ಅವ್ರು ಮಾಡ್ತಿತ್ತು ಆ ಕಡೆ ಈ ಕಡೆ ಎಲ್ಲ ಜೋರ್ ಮಳೆ ಹೆಂಗ್ ಸುರಿತಾ ಇರುತ್ತೆ ಅಂದ್ರೆ ಆಗ್ತಿರಲ್ಲ ಆದ್ರೆ ಆಶ್ಚರ್ಯ ಅವರು ರಚಿಸಿರುವ ಆ ನೀವು ಗೋಣಿ ಅದರ ಅರ್ಧ ಭಾಗ ಒಳಗೆ ಮಾಡಿ ಒಂದ್ ಸೈಡಿಂದ ತಲೆ ಮೇಲೆ ಹೀಗೆ ಹಾಕೊಳ್ಳುವ ಹಾಗೆ ಮಾಡಿಕೊಂಡ್ರೆ ಹೇಗಿರುತ್ತೋ ಹಾಗಿರುತ್ತೆ ಆದ್ರೆ ಅದು ಬ ಬೆತ್ತದಿಂದ ಮಾಡಿರ್ತಾರೆ ಅದಕ್ಕೆ ಎಲೆಯನ್ನ ಹಚ್ಚಿರ್ತಾರೆ ಅದ್ ಬಗ್ಗಿ ಮಾಡ್ತಾ ಇದ್ರೆ ಎಷ್ಟು ಮಳೆ ಬಂದ್ರು ಅದು ಚಿತ್ರದಲ್ಲಿ ಕೊಟ್ಟಿಲ್ಲ ಅವ್ರು ಚಿತ್ರದಲ್ಲಿ ಕೊಟ್ಟಿಲ್ಲ ಅದನ್ನ ಹಾಕಿ ಬಗ್ಗಿ ಮಾಡ್ತಾ ಇದ್ರೆ ಆಗ್ಲೇ ಅವ್ರು ಕರ್ಶಂತಿ ಅಂತ ಹೇಳಿದ್ರು ಕರ್ಶಂತಿ ಅಂದ್ರೆ ಕೆಲಸ ಮಾಡುವುದೇ ಮಳೆ ಬಂದಾಗ ನಾವು ಮಳೆ ಬಂದ್ರೆ ಎಲ್ಲ ಎದ್ದು ಬರ್ತೇವಲ್ಲ ಅವರು ಮಳೆ ಎಷ್ಟೇ ಜೋರು ಬರ್ತಾ ಇರ್ಲಿ ಗಾಳಿ ಇದ್ರೆ ಮಾತ್ರ ಅವ್ರಿಗೆ ನಿಲ್ಲಿಕುದಿಲ್ಲ ಅನ್ನೋ ಕಾರಣಕ್ಕೆ ಎದ್ದು ಬರ್ತಾರೆ ಬಿಟ್ರೆ ಅವ್ರ ಕೆಲಸ ಆಗುದೇ ಮಳೆ ಸಮಯದಲ್ಲಿ ಯಾಕಂದ್ರೆ ಮಳೆ ನಿಂತು ಆಮೇಲೆ ಮಾಡ್ತೇವೆ ಅಂತನ್ನುವುದೆಲ್ಲ ಆ ಗಿಡದ ಬುಡಕ್ಕೆ ಇಷ್ಟು ನೀರು ಇರಬೇಕು ಅಂತಿದೆ ಮಳೆಗಾಲದ ಸಮಯದ ಬೆಳೆ ಭತ್ತಾದಿಗಳು ಮಳೆಗಾಲದ್ದೇ ಬೆಳೆ ಆದ್ರಿಂದ ಅದ್ರ ಒಂಚೂರು ನೀರು ನಿಲ್ಬೇಕು ಈ ಕಾಫಿ ಇತ್ಯಾದಿಗಳಲ್ಲೆಲ್ಲ ನೀರ್ ನಿಂತ್ರೆ ಸತ್ ಹೋಗುತ್ತೆ ಭತ್ತಕ್ಕಾಗುವಾಗ ನೀರು ಬುಡದಲ್ಲಿ ನಿಲ್ಬೇಕು ಹಾಗಾಗಿ ಅವ್ ಮಳೆ ಬರುವಾಗ್ಲೇ ಅವ್ರ ಕರ್ಶಾಂತಿ ಚೆನ್ನಾಗಿ ಕೃಷಿ ಮಾಡಿ ನೀರು ತುಂಬಿಕೊಂಡಿದ್ದಾಗ ಮಣ್ಣನ್ನ ಏರುಪೇರು ಮಾಡಿ ಅದು ಕೆಸರಾಗಿ ಅಲ್ಲಿ ಕಾಲು ಮುಳುಗಿ ಹೋದ್ರೂ ಕೂಡ ಅದರ ನಡುವೆ ಕೆಲಸ ಮಾಡ್ತಾ ತೇ ಕೃಷ್ಟೇಶು ಕರ್ ಕ್ಷೇತ್ರೇಶು ಧಾನ್ಯಾನಿ ವಪಂತಿ ಅಲ್ಲಿ ಧಾನ್ಯವನ್ನು ಬಿತ್ತುತ್ತಾರೆ ಮಳೆ ಬರುವ ಸಮಯದಲ್ಲಿ ಬಿತ್ತಲ್ಲ ಮಳೆ ನಿಂತಿದ್ದಾಗ ಅದಕ್ಕೆ ಬೇಕಿರುವಂತ ಸಿದ್ಧತೆ ಎಲ್ಲ ಮಾಡಿಕೊಂಡು ಆಮೇಲೆ ಉಳಿದು ಉತ್ತ ಮೇಲೆ ಗೊಬ್ಬರವನ್ನು ಮತ್ತೊಂದು ಸರ್ತಿ ಚೆಲ್ಲುವುದು ಒಂದ್ ಸರ್ತಿ ಒಂದೇ ಸರ್ತಿಗೆಲ್ಲ ಆಗಲ್ಲ ಹಲವು ಸರ್ತಿ ಅದನ್ನ ಉತ್ತು ಮಣ್ಣು ಹದ ಮಾಡಬೇಕಾಗುತ್ತೆ ತಕ್ತ್ವ ಅಂದ್ರೆ ತ್ಯಾಗ ಮಾಡಿ ಬಿಟ್ಟು ಅಂತ ಅರ್ಥ

ಚೆನ್ನಾಗಿ ಉಳುಮೆ ಮಾಡಿದ ಕರ್ಷಣೆ ಮಾಡಿದ ನೆಲವನ್ನು ಹದ ಮಾಡಿದ ಜಾಗದಲ್ಲಿ ಮಣ್ಣನ್ನೆಲ್ಲ ಅದು ಈ ನೇಗಿಲಿನಲ್ಲಿ ನೆಲಕ್ಕೆ ಒತ್ತಿ ಅದು ಹಸುಗಳು ಅಂದ್ರೆ ಎತ್ತುಗಳದನ್ನು ಎಳ್ಕೊಂಡು ಹೋಗುವಾಗ ಮಣ್ಣು ಕೆಳಗಿನಿಂದ ಕೆಳಗೆ ಇದ್ದದ್ದು ಮೇಲ್ಮುಖವಾಗುತ್ತೆ ಮತ್ತೊಂದು ರೌಂಡ್ ಬಂದಾಗ ಮೇಲಿದ್ದದ್ದು ಮತ್ತೆ ಕೆಳಗೆ ಬೀಳುತ್ತೆ ಪುಡಿ ಆಗುತ್ತೆ ಪೂರ್ತಿ ಮಣ್ಣು ಗಟ್ಟಿ ಗಟ್ಟಿ ಇದ್ದಿದ್ದೆಲ್ಲ ಹದವಾಗುತ್ತೆ ಗಟ್ಟಿ ಇದ್ರೆ ನಾವು ಕೃಷಿ ಮಾಡಲಿಕ್ಕೆ ಆಗಲ್ಲ ಅದು ಹೇಗೆ ಅಂದ್ರೆ ನಾವು ಉದ್ದಿನ ಆ ಉದ್ದಿನ ಕಾಳು ನೆನೆ ಹಾಕಿ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಮಾಡುತ್ತೇವಲ್ಲ ಅಷ್ಟು ನೈಸ್ ಆಗ್ಬೇಕು ಆ ಮಣ್ಣು ಹಾಗೆ ಮಾಡ್ತಾರೆ ಹತ್ತಾರು ಸರ್ತಿ ಅದನ್ನ ಗದ್ದೆ ಚೆನ್ನಾಗಿ ಕೆಸರಾಗಿ ಕಾಲಿಟ್ರೆ ಒಂದು ಅರ್ಧ ಮುಕ್ಕಾಲು ಅಡಿ ಕಾ ಕಾಲು ಒಳಗೆ ಹೋಗ್ಬೇಕು ಅಷ್ಟು ಕೆಸರು ಮಾಡಿ ಅದ್ರಲ್ಲಿ ಕಾಲಿಟ್ಕೊಂಡು ಇಟ್ಕೊಂಡು ನೋಡಿ ಅವರ ಆ ಸಾಹಸ ಕಷ್ಟ ಇದನ್ನು ಯಾವತ್ತು ಅವರ ಕಷ್ಟ ಅಂತ ಪರಿಗಣಿಸುವುದಿಲ್ಲ ನಮ್ಗೆ ಒಂದೇ ನಿಮಿಷಕ್ಕೆ ಅನ್ನ ಜಾಸ್ತಿ ಆಯ್ತು ಅಂದ ತಕ್ಷಣ ಎಷ್ಟು ಬಿಡ್ತೇವೆ ಆದ್ರೆ ಹಿಂದೆ ಇಡೀ ಜೀವನದ ಮಹಾ ಪ್ರಯತ್ನದ ತ್ಯಾಗ ನಮ್ಗೋಸ್ಕರ ಒಬ್ಬ ಕೃಷಿಕನದ್ದು ಇರುತ್ತೆ ನಮ್ಗೆ ಗೊತ್ತೇ ಆಗಲ್ಲ ಅದು ನಾಲ್ಕು ತಿಂಗಳು ಗದ್ದೆಯಲ್ಲಿ ಒಂದು ದಿವಸದ ಬೆಳೆ ಅಲ್ಲ ಅದು ಈಗ ಬೇರೆ ಕೆಲವು ನಾವು ಕೆಲಸಗಳಲ್ಲಿ ಒಂದ್ಸರ್ತಿ ಮಾಡಿದ್ರೆ ಆಮೇಲೆ ಆಗ್ತಾ ಇರುತ್ತೆ ಅಂತ ಬಿಟ್ಬಿಡ್ಬೋದು ಕೆಲವು ಕಡೆ ಯಂತ್ರದಲ್ಲಿ ಹಾಕಿ ಬಿಟ್ರೆ ಯಂತ್ರದಲ್ಲಿ ಅದಕ್ಕೊಂದು ರೂಪ ಕೊಡುವ ತನಕ ಮಾತ್ರ ಸ್ವಲ್ಪ ಕಷ್ಟ ಇರುತ್ತೆ ಡಿಸೈನ್ ಮಾಡಿ ಪ್ರಿಂಟ್ ಮಾಡುವಾಗ ಟೈಪ್ ಮಾಡಿ ಅದನ್ನ ಪ್ರಿಂಟ್ ಕೊಟ್ಬಿಟ್ರು ಆಮೇಲೆ ಸಾವಿರ ಪ್ರಿಂಟ್ ಲಕ್ಷ ಪ್ರಿಂಟ್ ಬೇಕಿದ್ರು ಕರೆಂಟ್ ಇದ್ರೆ ಯಂತ್ರ ಸರಿ ಇದ್ರೆ ಆಗ್ತಾ ಹೋಗ್ತಾ ಇರುತ್ತೆ ಮತ್ತೆ ಅದನ್ನ ಕಟ್ ಮಾಡುದು ಸೇರಿಸುದು ಪುಸ್ತಕಕ್ಕೆ ಬೈಂಡ್ ಆಗ್ಬೇಕಂತೆ ಮಾಡೋದು ಇಂಥದ್ದು ಬಿಟ್ಟರೆ ಟ ಪ್ರಿಂಟ್ ಮಾಡುವ ಮಹಾ ಕೆಲಸ ಯಂತ್ರ ಮುಗಿಸ್ಬಿಡುತ್ತೆ ಆದ್ರೆ ಗದ್ದೆಯಲ್ಲಿ ಇರುವ ಕೆಲಸ ಪ್ರತಿಯೊಂದು ಕೆಲಸವೂ ಕೂಡ ಅತ್ಯಂತ ಸೂಕ್ಷ್ಮವಾದದ್ದು ಅದನ್ನ ಮಾಡುವವನ ಸಹಜವಾದ ಕಾಳಜಿ ನಮಗೆ ಅರ್ಥ ಆಗುದೇ ಇಲ್ಲ ಅದರಿಂದ ನಾವು ಅನ್ನ ಅಂದ್ರೆ ಬ್ರಹ್ಮ ಅಂದ್ರೆ ಯಾಕೆ ಅಂದ್ರೆ ಅದು ಕಷ್ಟಪಟ್ಟು ನಾಲ್ಕು ತಿಂಗಳ ತಪಸ್ಸಿನ ಫಲ ಅದು ಆ ತಪಸ್ಸಿನ ಫಲವನ್ನ ನಾಲ್ಕು ನಲ್ಲಿ ನಮಗೆ ರುಚಿಯಾಗಲಿಲ್ಲ ಅಂತ ಒಂದೇ ಕ್ಷಣಕ್ಕೆ ಎಸೆಯುವುದು ಅನ್ನೋದು ಅದರಷ್ಟು ದೊಡ್ಡ ಅಪರಾಧ ಇನ್ನೊಂದಿಲ್ಲ ಅಪರಾಧ ಮಾತ್ರ ಅಲ್ಲ ಅದಕ್ಕೆ ತಕ್ಕ ಶಿಕ್ಷೆಯೂ ಇರುತ್ತೆ ಯಾಕೆಂದ್ರೆ ಮತ್ತೊಂದು ಸರ್ತಿ ಅನ್ನ ಬೇಕು ಅಂತ ಬಡ್ಕೊಂಡ್ರೂ ಸಿಗಲ್ಲ ಒಂದು ಕಾಲದಲ್ಲಿ ನಾವು ಎಸೆದ ಅನ್ನ ಋಣ ಹಾಗೆ ಉಳಿದಿರುತ್ತೆ ದೂರ ಇಟ್ಟಿದ್ದೆ ಅಲ್ವಾ ಸಿಗಲ್ಲ ಕೆಲವು ಕಾಲ ನಿನಗೆ ಅಂತ ಅದೇ ಅನ್ನ ಸಿಗಬೇಕಿರುತ್ತೆ ಎಷ್ಟ ಪರಿಣಾಮ ಮತ್ತೊಂದು ಸಮಯದಲ್ಲಿ ನಮ್ಮದೇ ಸಂ ಕೈಯಲ್ಲಿ ಸಂಪತ್ತಿದ್ರು ಕೂಡ ಬುತ್ತಿಯಲ್ಲಿ ತಂದಿಟ್ಟ ತಂದುಕೊಂಡ ತಿಂಡಿ ಇದ್ರೂ ಕೂಡ ಸಮಯವೇ ಸಿಗದೆ ಎಲ್ಲ ಒದ್ದಾಡಿ ರಾತ್ರಿಯೆಲ್ಲ ತಲೆನೋವಿನಿಂದ ಕಿರಿಕಿರಿ ಅನುಭವಿಸುವುದು ಕೆಲವೊಮ್ಮೆ ನಾವು ಅನ್ನು ನೋಡ್ತೇವೆ ನಾವು ಅಂದ್ರೆ ಪ್ರತಿಯೊಂದು ಪದಾರ್ಥವು ಕೂಡ ಅದಕ್ಕೆ ಅದರದ್ದೇ ಆದ ಒಂದು ಮೌಲ್ಯ ಇದೆ ಅದರಲ್ಲೂ ಕೃಷಿಕನಿಗೆ ನಾವು ಕೊಡಬೇಕಾದ ಮೌಲ್ಯ ಅತ್ಯಂತ ದೊಡ್ಡದು ತೇ ಕೃಷ್ಟು ಕ್ಷೇತ್ರೇಷು ಧಾನ್ಯ ವಪಂತಿ ಉತ್ತ ಭೂಮಿಯಲ್ಲಿ ಬಿತ್ತ ಬಿತ್ತುತ್ತಾರೆ ಬಿತ್ತ ಅಂದ್ರೆ ಬೀಜ ಅಂತ ಅರ್ಥ ಬೀಜಗಳನ್ನು ಧಾನ್ಯದ ಬೀಜಗಳನ್ನು ಬಿತ್ತುತ್ತಾರೆ ವರ್ಷಾಕಾಲೇ ಕೂಪ ಸಾರಾಂಶ ಜಲೇನ ಭವಂತಿ ವರ್ಷಾ ಅಂದ್ರೆ ಕಾಲವಾಚಕವಾದ ಮಳೆಗಾಲ ಅಂತ ಅರ್ಥ ಮಳೆಗಾಲದಲ್ಲಿ ಕೂಪಾಹ ಬಾವಿಗಳು ಸರಾಂಸಿ ಸರೋವರಗಳು ಚ ಮತ್ತು ಅಂದ್ರೆ ಅದು ಮತ್ತು ಅಂತ ಸಂಸ್ಕೃತದಲ್ಲಿ ಪ್ರಯೋಗ ಮಾಡುವಾಗ ಕೂಪಾಹ ಸರಾಂಸಿ ಚ ಅದು ಸಂಸ್ಕೃತದ ಸ್ಟೈಲು ಬಾವಿ ಮತ್ತು ಸರೋವರ ಅಂತ ಹೇಳಬೇಕಾಗಿಲ್ಲ ಬಾವಿ ಸರೋವರ ಮತ್ತು ಅಂತ ಅದು ಕನ್ನಡದಲ್ಲಿ ನಮ್ಗೆ ವಿಚಿತ್ರ ಅನ್ಸುತ್ತೆ ಯಾಕಂದ್ರೆ ನಮ್ಮ ಇದರ ಸ್ಲ್ಯಾಂಗೇ ಬೇರೆ ಅದರ ಸ್ಲಾಂಗೇ ಬೇರೆ ಅಂದಾಗಿ ಕನ್ನಡ ಮಾತಾಡಿದಾಗ ಸಂಸ್ಕೃತ ಮಾತಾಡ್ಲಿಕ್ಕೆ ಆಗಲ್ಲ ಕೆಲವು ಕಡೆ ಸಂಸ್ಕೃತ ಮಾತಾಡಿದಂತ ಕನ್ನಡವನ್ನ ಜೋಡಿಸ್ಲಿಕ್ಕೆ ಆಗಲ್ಲ ನೀವು ಕೂಪಾಷ್ಟ ಸರಾಂಸಿ ಅಂತ ಅಂದ್ರೆ ಆ ಸಂಸ್ಕೃತ ಯಾವಾಗ ಕಲ್ತದ್ದು ಅಂತ ಕೇಳ್ತಾರೆ ಇದು ಸಂಸ್ಕೃತದ ಮಾತ್ರ ಎಕ್ಸ್ಕ್ಲೂಸಿವ್ ನೀವು ಬೇರೆ ಭಾಷೆಯಲ್ಲಿ ಎಲ್ಲಾ ಕಡೆಯಲ್ಲೂ ಅದರ ಆಯಾ ಭಾಷೆಗಳಿಗೆ ಕೆಲವು ಇನ್ನೂ ಬೇರೆ ಬೇರೆ ನಿಯಮಗಳು ಅದು ಆ ಭಾಷೆಯವರಿಗೆ ಚೆನ್ನಾಗಿ ಪರಿಚಯ ಪರಿಚಯತೆ ಆದ್ರಿಂದ ಸಿಚ ಅಂತ ಬಂತು ಜಲೇನ ಭವಂತಿ ನೀರಿನಿಂದ ತುಂಬಿದವುಗಳು ಆಗುತ್ತವೆ ಭವಂತಿ ನದ್ಯೋಪಿ ಕೂಲಾನಿ ಭಂಜಯಂತ್ಯ ಪ್ರವಹಂತಿ ನದಿಗಳಾದರೂ ಸರಾಂಸಿ ಆಯ್ತು ಬಾವಿಗಳಾಯ್ತು ಸರೋವರ ಆಯ್ತು ಬಾವಿಗಳಾಯ್ತು ನದ್ಯ ನದಿಗಳು ಕೂಡ ಮಳೆಗಾಲದಲ್ಲಿ ಕೂಲಾನಿ ಭಂಜೆಯಂತಹ ಕೂಲ ಅಂತಂದ್ರೆ ಈ ಸಣ್ಣ ಒಂದು ಅಣೆಕಟ್ಟಿನ ಹಾಗೆ ದಂಡೆಯನ್ನು ಕಟ್ಟಿರ್ತಾರೆ ಅಲ್ಲ ಅಲ್ಲಿ ನೀರು ನಿಲ್ಲಿ ಅಂತ ಅದು ಮಳೆಗಾಲ ಬಂದಾಗ ಏನಾಗುತ್ತೆ ಅಂದ್ರೆ ಅದು ಬೇಸಿಗೆಯಲ್ಲಿ ನೀರು ಜಾರಿ ಹೋಗಬಾರದು ಅನ್ನೋದಕ್ಕೋಸ್ಕರ ಅದರ ನೀರಿನ ಹರಿವನ್ನ ಉಳಿಸಿ ಬೆಳೆ ಬೆಳೆಯುವುದಕ್ಕೆ ಸಣ್ಣ ಪುಟ್ಟ ಮಹಾಪಾತಿಯನ್ನು ಕಟ್ಟುವುದು ಶಾಸ್ತ್ರ ಒಪ್ಪಲ್ಲ ದೊಡ್ಡ ದೊಡ್ಡ ಡ್ಯಾಮ್ ಹಾಕೋದನ್ನ ನದಿಗೆ ಹರಿಯುವುದು ಅನ್ನೋದು ಸಹಜ ಗುಣ ಬಳಸ್ಕೊಳ್ಳಿ ಅದನ್ನ ಒಂದು ಭಾಗದಲ್ಲಿ ಬಳಸ್ಕೊಳ್ಳಿ ಇಡೀ ನದಿಯ ಹರಿವೆ ನಿಂತು ಹೋಗುವಾಗ ಮಾಡ್ಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ ಅದಕ್ಕೆ ಅದಕ್ಕೆ ಹೆಸರೇ ಸರಿತ್ ಅಂತ ಸರತಿ ಹರಿಯುತ್ತವೆ ನದ್ಯ ಅಂತ ಶಬ್ದ ಕೇಳಿದ್ರಿ ನೀವು ನದಿ ಇನ್ನೊಂದು ಶಬ್ದ ಸರಿತ್ ಅಂತ ಸರಿತ್ ಅಂದ್ರೆ ಸರಿಯುವುದು ಅದು ಸರಿತಾ ಇದ್ರೆ ಮಾತ್ರ ಸರಿತ್ ಒಂದು ಕಡೆ ನಿಂತಿತ್ತು ಅಂದ್ರೆ ಅದು ಸತ್ತಿತು ಅಂತ ಅರ್ಥ ನದಿ ವೇಗೇನ ವರ್ಧತೆ ಶುದ್ಧತೆ ಶುದ್ಧ ಆಗುವುದು ಯಾವುದ್ರಿಂದ ಅಂದ್ರೆ ನದಿ ಹರಿದ್ರೆ ಮಾತ್ರ ಶುದ್ಧ ಸರಸ್ವತಿ ಅದು ಸರಸವಾಗಿ ಹರಿಯುವುದು ಅಂತ ಅರ್ಥ ಸರಸ್ವತಿ ಅಂದ್ರೆ ನದಿಗೆ ಹೆಸರು ಹೌದು ಸರಸ್ವತಿ ನದಿ ನದಿಯ ಪರ್ಯಾಯವಾಚಿ ಪದವಾಗಿ ಸರಸ್ವತಿ ಅಂತ ಬಳಸಿಕೊಳ್ತಾರೆ ಭಂಜಯಂತ್ಯ ಸೀಳುತ್ತ ಪ್ರವಹಂತಿ ನದಿಗಳು ದಂಡೆಗಳನ್ನೆಲ್ಲ ಕಿತ್ತುಕೊಂಡು ಮುಂದಕ್ಕೆ ಸಾಗುತ್ತವೆ ಭೂಮವು ಸರ್ವತ್ರ ತೃಣಾನಿ ಉತ್ಪದ್ಯಂತೆ ಸರ್ವತ್ರ ಹಿಂದೆ ಒಮ್ಮೆ ಬಂತು ಸರ್ವತ್ರ ವೃಷ್ಟೇ ಧಾರ ಅಂತ ಈಗ ಮತ್ತೆ ಸರ್ವತ್ರ ಅಂತ ಶಬ್ದ ಸರ್ವತ್ರ ಅಂದ್ರೆ ಎಲ್ಲೆಡೆ ಎಲ್ಲೆಡೆ ಭೂಮಿಯಲ್ಲಿ ತೃಣಾನಿ ಉತ್ಪದ್ಯಂತೆ ತೃಣ ಅಂದ್ರೆ ಹುಲ್ಲು ತೃಣಗಳು ಬಹುವಚನ ವಚನ ತೃಣಿ ಉತ್ಪದ್ಯಂತೆ ವೃಕ್ಷಾ ಲತಾಶ್ಚ ಭವಂತಿ ವೃಕ್ಷಾಹ ಮರಗಳು ಲತಾಹ ಬಳ್ಳಿಗಳು ಪಲ್ಲವಿತ ಚಿಗುರುಳಿದವುಗಳು ಭವಂತಿ ಆಗುತ್ತವೆ ಪಲ್ಲವಿ ಪಲ್ಲವ ಅಂದ್ರೆ ಚಿಗುರು ಪಲ್ಲವಿತ ಅಂದ್ರೆ ಚಿಗುರುಳ್ಳದ ಉಳ್ಳವುಗಳು ಅದರ ತುದಿಯಲ್ಲಿ ಗೆಲ್ಲನ್ನ ಅಕಸ್ಮಾತ್ ಕೆಲವೊಮ್ಮೆ ಮುರಿದ್ರೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಣ್ಣ ಕುಡಿ ಬರುತ್ತೆ ಚಿಗುರು ಆ ಚಿಗುರುಳ್ಳವುಗಳು ಲತಾಹ ಭವಂತಿ ಆಗುತ್ತವೆ ಅಲ್ಲಿ ನೋಡಿ ವೃಕ್ಷಾಹ ಲತಾಶ್ಚ ಈ ಚ ಅನ್ನೋದು ಕೊನೆಯಲ್ಲಿ ಬಂದ್ರೆ ಅದು ಮತ್ತು ಅಂತ ಅರ್ಥ ಈ ಸಂಸ್ಕೃತ ಚೆನ್ನಾಗಿ ಕಿವಿಗೆ ಹಾಕೊಂಡಿದ್ರೆ ಇದು ಅತ್ಯಂತ ಸಹಜ ಅನ್ಸುತ್ತೆ ಅನುವಾದ ಮಾಡೋ ವಿಚಿತ್ರ ಅನ್ಸುತ್ತೆ ವೃಕ್ಷಾಹ ಲತಾಶ್ಚ ಪಲ್ಲವಿತಾಹ ಭವಂತಿ ಇನ್ನು ಅಸ್ಮತ್ ಶಬ್ದ ಯುಷ್ಮತ್ ಶಬ್ದವನ್ನು ಜೋಡಿಸಿ ಸ್ವಲ್ಪ ಅದರ ಪರಿಚಯವನ್ನು ಮಾಡ್ತಾರೆ ತ್ವ ಕುತ್ರ ಪ್ರಸ್ಥಿತ ನೀನು ಎಲ್ಲಿಗೆ ಹೊರಟೆ ಕುತ್ರ ಅಂದ್ರೆ ಯಾವ ದಿಕ್ಕಿನತ್ತ ಕುತಃ ಅಂದ್ರೆ ಎಲ್ಲಿಂದ ಕುತ್ರ ಅಂದ್ರೆ ಎಲ್ಲಿಗೆ ತ್ವ ಕುತ್ರ ಪ್ರಸ್ಥಿತ ನೀ ಎಲ್ಲಿ ಹೊರಟಿ ಅಹಂ ಆಪಣಂ ಪ್ರತಿ ಪ್ರಸ್ತುತ ನಾನು ಅಂಗಡಿಯ ಕಡೆಗೆ ಆಪಣಂ ಪ್ರತಿ ಈ ಪ್ರತಿ ಅನ್ನೋ ಶಬ್ದ ಅದಕ್ಕಾಗಿ ಅದಕ್ಕೆ ಅಂತ ಅರ್ಥದಲ್ಲಿ ಆಪಣಂ ಪ್ರತಿ ಅಂಗಡಿಗೆ ಪ್ರಸ್ತುತ ಹೊರಟನು ವೃಷ್ಟಿ ಖಲು ಪತ್ತತಿ ಕಥಂ ಗಮ್ಯಿಸಿ ಮಳೆ ಬರ್ತಾ ಇದೆಯಲ್ವಾ ಈ ಖಲು ಅನ್ನೋದು ಅಲ್ವಾ ಅನ್ನೋ ತರ ವೃಷ್ಟಿ ಖಲು ಪತತಿ ಮಳೆ ಅಲ್ವಾ ಬರ್ತಾ ಇರುದು ಮಳೆ ಬರ್ತಾ ಇರುದಲ್ವಾ ನಮ್ಗೆ ಎಲ್ಲಿಯೂ ಬಳಸ್ಬಹುದು ಮಳೆ ಅಲ್ವಾ ಬರ್ತಾ ಇರೋದು ಇನ್ನೇನು ಆ ಆಸಿಡ್ ಸುರಿತಾ ಇದೆಯಾ ಅಂತ ಪ್ರಶ್ನೆ ಕೇಳುವಾಗ ಖಲು ಅನ್ನೋದು ಇನ್ನೊಂದು ಅರ್ಥ ಅಲ್ಲ ಅಲ್ಲಿ ಇಲ್ಲಿ ಹೇಳ್ತಾ ಇರೋದು ವೃಷ್ಟಿಹಿ ಖಲು ಪತತಿ ಮಳೆ ಬರ್ತಾ ಇದೆಯಲ್ವಾ ಅವ್ನು ಕೇಳಿದ್ದೇನು ಅಂಗಡಿಗೆ ಹೋಗ್ತೇನೆ ಅಂತ ಅಲ್ಲ ಮಳೆ ಬರ್ತಿದೆ ಹೇಗೆ ಹೋಗ್ತಿ ಅಂತ ನಾವು ಕೇಳಲ್ವಾ ಹಾಗೆ ಆ ಖಲು ಅನ್ನೋ ಶಬ್ದ ಅಲ್ವಾ ಆದ್ರೆ ಅದು ಎಲ್ಲಿ ಹಾಕ್ಬೇಕೋ ಅಲ್ಲಿ ಫಲ ಬರುತ್ತೆ ಮಳೆ ಮಳೆ ಅಲ್ವಾ ಬರ್ತಾ ಇರೋದು ಭೂತನ ಅಂತ ಅಲ್ಲಿ ಕೇಳುವಾಗ ನಾವು ಮಳೆ ಬರ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇಲ್ಲ ಮಳೆ ಅನ್ನೋದಕ್ಕೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದೀವಿ ಹಾಗಾಗಿ ಕನ್ನಡದಲ್ಲಿ ಆ ಅಲ್ವಾ ಅನ್ನೋ ಶಬ್ದ ಹಿಂದೆ ಹಾಕಿದ್ರೆ ಬೇರೆ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ ಮಳೆ ಬರ್ತಾ ಇದೆಯಲ್ವಾ ಹೇಗ್ ಹೋಗ್ತಿ ಅದು ಸ್ಪಷ್ಟ ಆಗುದು ಯಾವಾಗ ಅಂದ್ರೆ ಕಥನ್ ಗಮಷಿಸಿ ಈ ಉತ್ತರದಿಂದ ಕೆಲವೊಂದ್ಸರ್ತಿ ಹಿಂದಿನ ವಾಕ್ಯಕ್ಕೆ ಅಭಿಪ್ರಾಯ ಏನು ಅಂತ ಸ್ಪಷ್ಟ ಆಗುತ್ತೆ ಕಥಂ ಗಮಿಷ್ಯಸಿ ಹೇಗೆ ಹೋಗ್ತಿ ಅಂದ್ರೆ ಮಳೆ ಬರ್ತಾ ಇದೆಯಲ್ವಾ ಹೇಗೆ ಹೋಗ್ತಿ ಮಮ ಹಸ್ತೆ ಛತ್ರಂ ಬರ್ತಿತ್ತು ನನ್ನ ಹತ್ರ ಇದೆ ಛತ್ರಂ ಜನಾನ್ ಆಪಾತ್ ಆತಪಾತ್ ಪೃಷ್ಟೇಶ್ಚ ರಕ್ಷತಿ ಈ ಛತ್ರವು ಜನಾನ್ ಜನರನ್ನು ಆತಪಾತ್ ಬಿಸಿಲಿನಿಂದ ಪೃಷ್ಟೇಶ್ಚ ಮಳೆದಿಂದಲೂ ಮಳೆಯಿಂದಲೂ ಕೂಡ ಆ ಕೂಡ ಅನ್ನೋ ಶಬ್ದ ಮತ್ತೆ ಚ ಆಪ ಆತಪಾತ್ ವೃಷ್ಟೇಶ್ಚ ಮಳೆ ಮತ್ತು ಬಿಸಿಲು ಮತ್ತು ಮಳೆಗಳಿಂದ ರಕ್ಷಿಸುತ್ತವೆ ಕನ್ನಡದಲ್ಲಿ ಬಿಸಿಲು ಮತ್ತು ಮಳೆಗಳು ಆದರೆ ಆತಪಾತ್ ವೃಷ್ಟೇಶ್ಚ ವೃಷ್ಟಿಯಿಂದ ಬಿಸಿಲಿನಿಂದ ರಕ್ಷತಿ ಕಾಪಾಡುತ್ತದೆ ಅತ ಛತ್ರಸ ಆತಪತ್ರಂ ವರ್ಷತ್ರಂ ಇತಿ ನಾಮ ಛತ್ರ ಅಂದ್ರೆ ಕಾಮನ್ ಮೇಲೆ ಛಾದಯತಿ ಆವರಿಕೆ ಇದೆ ಅಂತ ಆದ್ರೆ ಸಂಸ್ಕೃತದಲ್ಲಿ ಎರಡು ಬೇರೆ ಬೇರೆ ಶಬ್ದಗಳಿವೆ ಮಳೆಗಾಲದ ಉಪಯೋಗಕ್ಕೆ ಬರುವಂಥದ್ದು ಬೇರೆ ಬೇಸಿಗೆಗಾಲದ ಉಪಯೋಗಕ್ಕೆ ಬರುವಂಥದ್ದು ಬೇರೆ ನೀವು ಹಳ್ಳಿಯಲ್ಲೆಲ್ಲ ನೋಡಿದ್ರೆ ಅದರಲ್ಲಿ ಸಣ್ಣ ಪುಟ್ಟ ಕಿಂಡಿ ಇರುವಂತಹ ಈ ಸ್ವಾಮಿಗಳು ಆ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಒಂದು ಛತ್ರ ಹಿಡ್ಕೊಂಡಿರ್ತಾರೆ ಅವ್ರು ನಾವು ಬಳಸುವ ಛತ್ರಕ್ಕಿಂತ ಒಂದು ಬೇರೆದೇ ಆದ ಒಂದು ಒಲಿ ಇಂತ ಈ ತಾಳಿ ತಾಟಿನುಂಗಿನ ಎಲೆಗಳಿಂದ ಅದು ತುಂಬಾ ಅಗಲ ಆದ್ರೆ ಎಲೆ ಈ ಬೂ ತಾಳಿ ಪತ್ರ ಬರೀತಾರಲ್ಲ ತಾಳಪತ್ರ ಮ್ಯಾನುಸ್ಕ್ರಿಪ್ಟ್ಸು ಅದರ ಮೂಲ ಎಲೆ ಅಗಲ ಅದನ್ನ ಹೇಗೆ ಹೊದ್ದಿರ್ತಾರೆ ಅಂದ್ರೆ ಅದು ಒಂದು ಹನಿ ಬರಬಾರ್ದು ಮೈ ಮೇಲೆ ಅದು ವರ್ಷತ್ರ ಇನ್ನು ಸರ್ತಿ ಕೇವಲ ಒಂದು ಬಟ್ಟೆಯ ಆವರಕ ಇರುತ್ತೆ ಅದು ಈಗ ನಾವು ಒಂದು ವಿಚಿತ್ರವಾದ ರಾಕ್ಷಸನನ್ನ ಸೃಷ್ಟಿ ಮಾಡಿದ್ದೆ ಅದಕ್ಕೆ ಪ್ಲಾಸ್ಟಿಕ್ ಬಟ್ಟೆಯನ್ನ ಹಾಕ್ತೇವೆ ಆದ್ರೆ ನೀರು ಒಳಗ್ ಬರಲ್ಲ ಇಲ್ಲಾಂದ್ರೆ ಬಟ್ಟೆದ್ ಮಾಡಿದ್ರೆ ಅದು ನಿಜವಾಗಿ ಹತ್ತಿದ್ದೆ ಆಗಿರುತ್ತೆ ಹಿಂದೆ ಅದು ಸುರಿಯತ್ತೆ ಒಳಗೆ ಆದ್ರೆ ಅದು ಬಿಸಿಲಿಗೆ ಕರೆಕ್ಟ್ ಅದು ಆತಪತ್ರ ಆತಪಾತ ತ್ರಾಯತೇತಿ ಆತಪತ್ರ ವರ್ಷ ಆ ವರ್ಷತ್ರಂ ವರ್ಷ ಅಂದ್ರೆ ಮಳೆ ಮಳೆಯಿಂದ ತ್ರಾಣವನ್ನ ಕೊಡುವಂತದ್ದು ಅನ್ನೋದಕ್ಕಾಗಿ ವರ್ಷತ್ರಂ ಎರಡೂ ಕೂಡ ಛತ್ರಂ ಅನ್ನುವ ಅರ್ಥದಲ್ಲಿ ಸಮಾನ ಆದ್ರೆ ಬಿಡಿಯಾಗಿ ಬೇರೆ ಬರೆದ್ರು ಅಂದ್ರೆ ಆತಪತ್ರ ಅಂತ ಬರೆದು ಅಂದ್ರೆ ಆಗ ಅದು ಬೇಸಿಗೆಗೆ ಹೆಚ್ಚು ಉಪಯುಕ್ತ ಎರಡಕ್ಕೂ ಆಗುವಾಗ ಆಗ್ತದೆ ಮಳೆಗಾದದ್ದು ಬೇಸಿಗೆ ಆಗುದಿಲ್ಲ ಅಂತಿಲ್ಲ ಆದ್ರೆ ಸಾಮಾನ್ಯ ಮಳೆಗಾಗಿದ್ದನ್ನ ಮತ್ತೆ ಬೇಸಿಗೆಗೆ ಬಳಸಿದ್ರೆ ಅದು ಬೇಗ ಬಿಸಿಲಿಗೆ ಶಾಖಕ್ಕೆ ಒಡ್ಡಿ ಆಗುವ ಪರಿಸ್ಥಿತಿ ಇರುತ್ತೆ ಎರಡು ಮೂರು ವರ್ಷಕ್ಕಿಂತ ಹೆಚ್ಚು ಬರಲ್ಲ ಅದಕ್ಕೋಸ್ಕರ ಅದನ್ನ ಬೇರೆ ಬೇರೆಯಾದಾಗಿ ಬಳಸುವಂತ ಒಂದು ಕ್ರಮ ಇದೆ ಸಣ್ಣ ಅವಕಾಶಕ್ಕಾಗಿ ಬಿಸಿಲಿಗೆ ತಡೆಯಾಗಿ ಬಳಸಿದ್ರೆ ಏನಾಗಲ್ಲ ಸ್ವಲ್ಪ ಬಿಸಿಲು ಬಿದ್ರೆ ಅದು ಗಟ್ಟಿ ಆಗುತ್ತೆ ಅದು ತುಂಬಾ ಅಲ್ಲ ಅದಕ್ಕೆ ಒಣಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಯಾಗಿದ್ದ ಸಂದರ್ಭಕ್ಕೆ ಸಂದರ್ಭಕ್ಕೆ ಗಟ್ಟಿಯಾಗ್ಲಿಕ್ಕೆ ಆದ್ರೆ ಮಳೆಗಾಲದ ವರ್ಷತ್ರ ಅದು ಮಳೆಯ ಹನಿ ಚೂರು ಬಂದ್ರು ಎಲ್ಲ ಒದ್ದೆ ಆಗಿಬಿಟ್ರೆ ಕೆಲಸ ಕೆಡುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನ ಛತ್ರ ಅನ್ನೋ ಶಬ್ದವನ್ನ ಇಲ್ಲಿ ಬಳಸಿದ್ರ ಬಗ್ಗೆ ನಮಗೆ ಗೊತ್ತಾಯ್ತು ಇದರ ಅಭ್ಯಾಸವನ್ನ ಸರಿಯಾಗಿ ನೋಡ್ಕೊಂಡು ಬನ್ನಿ ಯಾಕಂದ್ರೆ ನಾನೀಗ ಮುಂದೆ ಪ್ರ ಆ ಪ್ರಶ್ನೆ ಬಿಟ್ಟು ಮುಂದಕ್ಕೆ ಹೋಗ್ತೇನೆ ಭವೇತ್ ಭವೇತಾಂ ಭವೇಯು ಭವೆಹಿ ಭವೇತಂ ಭವೇತ ಭವೇಯಂ ಭವೇವ ಭವೇಮ ಇದಕ್ಕೆ ವಿಧಿಲಿಂಗ್ ಅಂತ ಹೇಳ್ತಾರೆ ವಿಧಿ ಅಂದ್ರೆ ಆಗತ್ತೆ ನಿಮಗೆ ಅಂತ ಹೇಳುವಂಥದ್ದು ಮಾಡಬೇಕಾದದ್ದು ಅಂತ ಹೇಳುವಂಥದ್ದು ಆ ತೊಂಬಪೆ ಪತೇತ್ ನೀನು ಬಾವಿಗೆ ಹಾರ್ಬಹುದು ಹಾರ್ಬಹುದು ಅಂದ್ರೆ ಈಜ್ ಬರುತ್ತೆ ಅಲ್ಲೊಂದು ತಂಬಿಗೆ ಬಿದ್ದಿದೆ ಬಳ್ಳ ಬೆಳ್ಳಿದ್ದು ಅದನ್ನು ತರಬೇಕು ಆ ನೀನು ಇಳಿಬಹುದು ಅಂತ ಹೇಳುವುದಕ್ಕೆ ಆಗುವಾಗ ಪತೇತ್ ಅಂತ ಶಬ್ದ ಭವೇತ್ ಇವತ್ತು ವರ್ಷ ವೃಷ್ಟಿ ಭವೇತ್ ಇವತ್ ಸಂಜೆ ಮಳೆ ಆಗ್ಬಹುದು ಅಥವಾ ಇನ್ನೊಂದು ರೀತಿಯಲ್ಲಿ ಸಂಜೆ ನೀವೆಲ್ಲ ಇರ್ಬೇಕಾಗತ್ತೆ ಸಂಜೆ ಹೊತ್ತು ನೀವು ಕೆಲಸಕ್ಕೆ ಉಳ್ಕೊಳ್ಬೇಕಾಗುತ್ತೆ ಇವತ್ತು ಯಾರು ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ತಡ ಆಗುತ್ತೆ ಮನೆಯಲ್ಲಿ ಹೇಳಿ ಬನ್ನಿ ಅಂತ ಹೇಳುವಾಗ ಅದ್ಯ ಕಾರ್ಯಾಂತರಂ ಭವೇತ್ ನಿಮಗೆ ಬೇರೆ ಕೆಲಸ ಬರ್ಬೋದು ಆಗ ನೀವು ಇರಬೇಕಾಗತ್ತೆ ಅಂತ ಹೇಳುವ ರೀತಿಯಲ್ಲಿ ಧಾತೂನಾಂ ವಿಧಿಲಿಂಗ ರೂಪಾಣಿ ಯಾವುದೆಲ್ಲ ಪತ್ ಪತತ್ ಪತೇತ್ ಪತೇತಾಮ್ ಪತೇಯು ಪತೇ ಪತೇತಂ ಪತೇತ ಪತೇಯಂ ಪತೇವ ಪತೇಮ ಒಪ್ಪು ವಪೇತ್ ಒಪೇ ಇವು ವಪ ಅಂದ್ರೆ ಬೀಜ ವಾಪೆ ವಪಂತಿ ಬೀಜವನ್ನ ಬಿತ್ತುವುದಕ್ಕೆ ವಪನ ಅಂತ ಕರಿತದೆ ಇನ್ನೊಂದಿದೆ ವಪನ ಅಂತ ವಪನ ಅಂದ್ರೆ ನೀರೋಮಕರಣ ಅಂತ ತಲೆ ಕೂದಲನ್ನ ಪೂರ್ತಿ ಆ ಕೂದಲಿಲ್ಲದಂತೆ ಬೋಳಿಸುವುದು ಅಂತ ಹೇಳುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ವಪತಿ ವಪೇತ್ ಅಂದ್ರೆ ಅವರಿಗೆ ಬಹುಶಃ ಆ ದಿವಸದಲ್ಲಿ ವಪನ ಇದೆ ತಲೆ ಕೂದಲನ್ನ ಕತ್ತರಿಸಿಕೊಳ್ಳಲಿಕ್ಕಿದೆ ಅಂತ ಕ್ಷೌರ ಬೇರೆ ವಪನ ಬೇರೆ ಕ್ಷೌರ ಅಂದ್ರೆ ಅದರಲ್ಲೊಂದು ಟ್ರಿಮ್ ಆ ಸ್ವಲ್ಪ ಕೂದಲನ್ನು ಉಳಿಸಿ ಮಾಡಿದ್ರೆ ಅದು ಕ್ಷೌರ ಮತ್ತೆ ಮುಖದ ಭಾಗವನ್ನ ಶುದ್ಧಿಗೊಳಿಸುವಂತಹದ್ದಕ್ಕೆ ಕ್ಷೌರ ಅಂತಾನು ಬಳಸ್ತಾರೆ ತಲೆಗೆ ಕ್ಷೌರ ಅಂತ ಹೇಳುದಿಲ್ಲ ಆದ್ರೆ ಇಲ್ಲಿ ಒಂದು ರೀತಿಯಲ್ಲಿ ವಪನ ಅಂದ್ರೆ ಅದು ಕ್ಷೌರದ ಇನ್ನೊಂದು ಪದ ಪದಾರ್ಥ ಅಂತ ಅನ್ಬಹುದು ವಹ ವಹೇತ್ ಅಂದ್ರೆ ಹೊರುತ್ತಾನೆ ವಹೇತ್ ವಹೇತಾ ಮಹೆಯು ವಹೇ ವಹೇತ್ ಮಹೇತ ವಹೇಯಂ ಎಂಬಹೇವ ವಹೇಮ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಪಾಠದಲ್ಲಿ ಮತ್ತೆ ಈಗ ನಾವು ನೋಡುದ್ರಲ್ಲಿ ಹಾ ಒಂದು ಡೌಟ್ ಅಂದ್ರೆ ಕನ್ಫರ್ಮೇಷನ್ ಬೇಕಾಯ್ತು ಆ ಸರ ಸರಾಮ್ ಸಿ ಅಂದ್ರೆ ಅದು ಸರಿ ಬೇರೆ ಸರಾಮ್ಸಿ ಬೇರೆ ಅಲ್ವಾ ಅಂದ್ರೆ ಸರಿ ಇತ್ತಂದ್ರೆ ರಿವರ್ಸ್ ಅಂತ ಹೇಳಿದ್ರೆ ಹೌದು ಸರಾಮ್ಸಿ ಅನ್ನೋದು ಸರೋವರ ಸೊ ಎರಡು ಬೇರೆ ಅದ್ರಂತಹ ಹೆಸ್ರು ಯಾಕೆ ಅಂದ್ರೆ ಅದರಲ್ಲಿ ಅದರ ಆಳದಲ್ಲಿ ಏನಂತಾರೆ ನೀರಿನ ಹೊರತೆಗಳಿರ್ತವೆ ಅದು ಹೊರಗೆ ಮೇಲ್ಗಡೆಯಿಂದ ಹರಿಯುದಿಲ್ಲ ಕೆಳಮುಖವಾಗಿ ಮೇಲೆ ಎಷ್ಟು ನದಿಗಳಿವೆಯೋ ಭೂಮಿಯ ಒಳಗೂ ಅಷ್ಟೇ ನದಿಗಳು ಇರ್ತವೆ ನಾವು ಮೇಲೆ ಇಂತಹ ಸರೋವರಗಳನ್ನ ತುಂಬುವಂತೆ ಮಾಡಿದ್ರೆ ಅಂತರ್ಜಲದ ನೀರಿನ ಹರಿವು ಹೆಚ್ಚುತ್ತೆ ಅದರಿಂದಾಗಿ ಅದು ಕೂಡ ಹರಿಯತ್ತೆ ಅನ್ನೋದನ್ನು ಸೂಚಿಸ್ಲಿಕ್ಕೆ ಸರ ಸರಸ್ ಅಂತ ಶಬ್ದ ಬಳಸ್ತಾರೆ වහ වහතහ වහන්ති කොන්ඩු කරු කල ඉදී ක්‍රෂීවලාහ බරම් ෂේත්‍රාණි කර්ෂන්තිය නොකට බරමන්ද්‍ර . ಇಲ್ಲಿ ಅರ್ಥ ಇರೋದು ಎಲೋನ್ ಅಂತ ಒಬ್ರೆ ಅಂತ ಹೌದು ಎಲ್ಲಿದೆ ಕೃಷಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ओके ವಾಕ್ಯ ಅದಕ್ಕಿಂತ ಮುಂಚಿತ್ತು ಕೃಷಿ ವಲಾಹ ಪರಂ ಕ್ಷೇತ್ರಾಣಿ ವರ್ಶಂತಿෘೃ ಕೃಷಿ ಕೃಷಿಕರು ಮಾತ್ರ ಕೃಷಿಕಾಃ ಕೃಷಿಕರು ಮಾತ್ರ ಸರಿ ಕೃಷಿಕರು ಮಾತ್ರ ಎಲ್ಲರೂ ಕೆಲಸ ಬಿಟ್ಟು ಓಡಿದ್ರೆ ಮರ ಪಕ್ಷಿಗಳು ಗೂಡು ಸೇರ್ಕೊಳ್ತಾರೆ ಉಳಿದವರು ಬೀದಿಯಲ್ಲಿ ಇದ್ದವರೆಲ್ಲ ಮನೆ ಒಳಗೆ ಬರ್ತಾರೆ ಆದ್ರೆ ಮನೆಯಿಂದ ಹೊರಗಿರುವವರು ಇರೋರು ಅಂತ ಕೃಷಿಕ ಕೃಷಿವಲಾಹ ಪರಂ ಕೃಷಿವಲರಾದ್ರೆ ಒಬ್ರು ಮಾತ್ರ ಅವರು ಅವರವ ಪಂಗಡ ಮಾತ್ರ ಕ್ಷೇತ್ರ ಹಣಿ ಕರ್ಷಂತಿ ಅವರು ಮಾತ್ರ ಗದ್ದೆ ಇರ್ತಾರೆ ಉಳಿದವ್ರು ಎಲ್ಲ ಒಳಗೋದ್ರೆ ನೀವು ಗದ್ ಉಡು ಈ ಗದ್ದೆ ಕೆಲಸಕ್ಕೆ ನೀವು ಹೋಗುದು ಮಳೆ ಸಮಯ ಬಂದಾಗ ನೀವು ನೋಡಿದ್ರೆ ಎಲ್ರು ಒಳಗಿರ್ತಾರೆ ಅವ್ರು ಮಾತ್ರ ಗದ್ದೆಯಲ್ಲಿ ದುಡಿತಾ ಇರ್ತಾರೆ ಅವ್ರಿಗೆ ಮಳೆನು ಒಂದೇ ಬಿಸಿಲು ಒಂದೇ ಇಪ್ಪತ್ನಾಲ್ಕು ಗಂಟೆ ದುಡಿತಾ ಇರ್ತಾರೆ ಅವ್ರ ಬೆಳಿಗ್ಗೆ ಹೋದ್ರೆ ಸಂಜೆ ರಾತ್ರಿ ಆಗುವ ತನಕ ಬರಲ್ಲ ಅಷ್ಟು ಕೆಲಸ ಇರುತ್ತೆ ಅವ್ರ ಆ ಬೆವರು ನಮ್ಮ ಅನ್ನೋಣ